ನಮಸ್ಕಾರ, ಇದು ಸ್ಪೆಷಲ್ ಟೈಮ್. ನಾನು ನಿಮ್ಮ ಜೀವನ್. ಏನಿದೆ ಇವತ್ತಿನ ಸ್ಪೆಷಲ್ ನೋಡೋಣ ಬನ್ನಿ. ಭಾರತದ ಇತಿಹಾಸದಲ್ಲೇ ಹೊಸ ಭಾಷ್ಯ ಬರೆಯಲಿದೆ ಗೋಸ್ವರ್ಗ. ಮೇ 27ರಂದು ಸಾಕಾರಗೊಳ್ಳಲಿದೆ ರಾಘವೇಶ್ವರ ಶ್ರೀಗಳ ಕನಸು. ಕುಮಟಾದಲ್ಲಿ ಕಾದಿದೆ ಮಹಾದುರಂತ. ತಂಡ್ರಕುಳಿ ಬೃಹತ್ ಗುಡ್ಡ ಮತ್ತೆ ಕುಸಿಯುವ ಭೀತಿ. ಜಿಲ್ಲೆಯ ಹೆಮ್ಮೆ ಎನಿಸಿದೆ ಅಶೋಕಿಯ ಆರೋಗ್ಯಧಾಮ. ರಾಜ್ಯದಲ್ಲೇ ಮೊದಲು ಇಂತಹ ಸುಸಜ್ಜಿತ ಜನಸೇವಾ ಧಾಮ. ಎಸ್, ತಂಡ್ರಕುಳಿ ಬೃಹತ್ ಗುಡ್ಡ ಮತ್ತೆ ಕುಸಿಯುವ ಭೀತಿ. ಮುನ್ನೆಚ್ಚರಿಕೆ ಕ್ರಮವನ್ನೇ ತೆಗೆದುಕೊಂಡಿಲ್ಲ ಅಧಿಕಾರಿಗಳು. ಕೆಟ್ಟ ಮೇಲೆಯೂ ಇವರಿಗೆ ಯಾಕೆ ಬುದ್ಧಿ ಬಂದಿಲ್ಲ? ಕುಮಟಾದಲ್ಲಿ ಕಾದಿದೆ ಮಹಾದುರಂತ. ಏನಿದು ನೋಡೋಣ ಈ ಸ್ಟೋರಿಲಿ. ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥವಾಗಿ ಮಾರ್ಪಡುತ್ತಿದೆ. ಕಾಮಗಾರಿ ಕೈಗೆತ್ತಿಕೊಂಡಿರುವ ಐಆರ್ಬಿ ಕಂಪನಿ ಈ ಹಿಂದೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿತ್ತು. ಮಳೆಗಾಲದಲ್ಲಿ ಅನೇಕ ಕಡೆ ಕಳೆದ ವರ್ಷ ಗುಡ್ಡ ಕುಸಿತವಾಗಿತ್ತು. ಈ ಸಂದರ್ಭದಲ್ಲಿ ತಂಡ್ರಕುಳಿಯಲ್ಲಿ ದೊಡ್ಡ ದುರಂತವೇ ಸಂಭವಿಸಿದೆ. ಹೆದ್ದಾರಿಯ ಅಗಲೀಕರಣಕ್ಕಾಗಿ ತಂಡ್ರಕುಳಿಯಲ್ಲಿ ಬೃಹತ್ ಕೆಂಪು ಮಣ್ಣಿನ ಗುಡ್ಡವನ್ನು ಅವೈಜ್ಞಾನಿಕವಾಗಿ ತೆರವುಗೊಳಿಸಲಾಗಿತ್ತು. ಕರಾವಳಿಯಲ್ಲಿ ಸುರಿಯುವ ಭಾರೀ ಮಳೆಗೆ ಈ ಗುಡ್ಡದ ಭಾರ ಹೆಚ್ಚಿ ಮಣ್ಣು ಬೃಹತ್ ಪ್ರಮಾಣದಲ್ಲಿ ಕುಸಿತಿದೆ. ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಂಡು ತಂಡ್ರಕುಳಿಯಲ್ಲಿ ಕುಸಿಯುವ ಭೀತಿ ಇರುವ ಪ್ರದೇಶದಲ್ಲಿನ ಮಣ್ಣನ್ನು ತೆರವುಗೊಳಿಸಬೇಕು ಎಂದು ಈ ಹಿಂದೆ ಆದೇಶ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಐಆರ್ಬಿ ಗುಡ್ಡದ ಮಣ್ಣು ತೆರವುಗೊಳಿಸುತ್ತಿದೆ. ಆದರೆ ಕಳೆದ 4 ದಿನದ ಹಿಂದೆ ಸುರಿದ ಮಳೆಗೆ ತಂಡ್ರಕುಳಿಯಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಪ್ರಸ್ತುತ ಹಿಂದಿನ ಹೆದ್ದಾರಿಯಲ್ಲಿ ವಾಹನಗಳು ಸಂಚರಿಸುತ್ತಿವೆ. ಗುಡ್ಡ ಕುಸಿತವಾದ ಭಾಗದಲ್ಲೇ ಹೆದ್ದಾರಿಯನ್ನ ಅಗಲೀಕರಣ ಮಾಡಲಾಗುತ್ತಿದೆ. ಇದೇ ರೀತಿ ಗುಡ್ಡ ಕುಸಿತವಾಗುತ್ತಿದ್ರೆ ಹೆದ್ದಾರಿಯನ್ನ ಈ ಸ್ಥಳದಲ್ಲಿ ನಿರ್ಮಿಸುವುದು ಅಪಾಯಕಾರಿಯಾಗಿದ್ದು ಜನರಲ್ಲಿ ಪ್ರಾಣಭೀತಿ ಸೃಷ್ಟಿಯಾಗಿದೆ. ವೈಜ್ಞಾನಿಕವಾಗಿಯೇ ಗುಡ್ಡದ ಮಣ್ಣು ತೆರವುಗೊಳಿಸುವುದು ಸೂಕ್ತ ಎನ್ನುವುದು ಪ್ರಯಾಣಿಕರ ಅಭಿಪ್ರಾಯವಾಗಿದೆ. ಕಳೆದ 3-4 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿ ನಡೆಸುತ್ತಿದ್ದು, ಮಹಾರಾಷ್ಟ್ರದ ಪನವೇಲ್ನಿಂದ ಕೇರಳದ ಕೊಚ್ಚಿಗೆ ಸಂಪರ್ಕಿಸುವ ಈ ಹೆದ್ದಾರಿಯನ್ನ ಚತುಷ್ಪಥಗೊಳಿಸುವ ಕಾಮಗಾರಿ ನಡೆಸಲಾಗುತ್ತಿದೆ. ಆದರೆ ಕಾಮಗಾರಿ ವೇಳೆ ನಡೆಸುತ್ತಿರೋ ಅವೈಜ್ಞಾನಿಕ ಕೆಲಸಗಳು ಅವಘಡಗಳಿಗೆ ಕಾರಣವಾಗುತ್ತಿವೆ ಎನ್ನುವುದು ಜನರ ಆರೋಪವಾಗಿದೆ. ಜಿಲ್ಲೆಯಲ್ಲಿನ ಕುಮಟಾ ಭಾಗದಲ್ಲಿ ಬೃಹತ್ ಮಣ್ಣಿನ ಗುಡ್ಡಗಳು, ಕಾರವಾರ ಅಂಕೋಲಾ ಭಾಗದಲ್ಲಿ ಬೃಹತ್ ಬಂಡೆಗಳು ಇರುವ ಗುಡ್ಡ ಇರುವುದರಿಂದ ಅವುಗಳನ್ನು ತೆರವುಗೊಳಿಸಿ ಚತುಷ್ಪಥ ರಸ್ತೆ ನಿರ್ಮಿಸುವುದು ಐಆರ್ಬಿ ಗುತ್ತಿಗೆ ಕಂಪನಿಗೆ ತಲೆಬಿಸಿಯಾಗಿ ಪರಿಣಮಿಸಿದೆ. ಅಲ್ಲದೆ ಅವಧಿಯೊಳಗೆ ಕಾಮಗಾರಿ ಮುಕ್ತಾಯ ಮಾಡಬೇಕು ಎನ್ನುವ ಭರಾಟೆಯಲ್ಲಿ ಬಂಡೆಗಲ್ಲು ಇರುವಲ್ಲಿ ಸ್ಫೋಟಕಗಳನ್ನು ಹಾಗೂ ಮಣ್ಣಿನ ಗುಡ್ಡ ಇರುವ ಸ್ಥಳದಲ್ಲಿ ಜೆಸಿಬಿ ಹಾಗೂ ಇನ್ನಿತರ ಯಂತ್ರೋಪಕರಣಗಳನ್ನು ಅವೈಜ್ಞಾನಿಕವಾಗಿ ಬಳಕೆ ಮಾಡಿ ತೆರವುಗೊಳಿಸಲಾಗಿದೆ. ಈ ಕಾರಣದಿಂದಾಗಿಯೇ ಮಳೆಗಾಲದಲ್ಲಿ ದುರಂತ ಸಂಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಮಳೆಗಾಲದ ಅವಧಿಯಲ್ಲಿ ಕುಮಟಾದ ತಂಡ್ರಕುಳಿಯ ಗುಡ್ಡದ ಮಣ್ಣು ತೆರವು ಮಾಡಿದ ಐಆರ್ಬಿ ಅವೈಜ್ಞಾನಿಕ ಕ್ರಮಗಳನ್ನು ಕೈಗೊಂಡಿದ್ದ. ಕುಮಟಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ದೇವಕಿಯ ತಂಡ್ರಕುಳಿಯಲ್ಲಿ ಬೃಹತ್ ಗುಡ್ಡ ಮನೆಗಳ ಮೇಲೆ ಕುಸಿದು ಭವ್ಯ ಅಂಬಿಗ, ಯತೀನ್ ಅಂಬಿಗ ಹಾಗೂ 1 ವರ್ಷದ ಬಾಲಕ ಧನುಷ್ ಅಂಬಿಗ ಮೃತಪಟ್ಟಿದ್ರು. ಅಲ್ಲದೆ ಸುಮಾರು 8 ಜನರು ತೀವ್ರವಾಗಿ ಗಾಯಗೊಂಡಿದ್ರು. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಮಣ್ಣು ಕುಸಿತವಾಗಿದ್ದರಿಂದ ಹೆದ್ದಾರಿ ಸಂಚಾರ ಸ್ಥಗಿತವಾಗಿ ಸ್ಥಳೀಯರು ಅಗ್ನಿಶಾಮಕ ದಳದ ಸಹಾಯದಿಂದ ರಸ್ತೆ ಸಂಚಾರ ಸುಗಮಗೊಳಿಸಲಾಗಿತ್ತು. ತಂಡ್ರಕುಳಿ ಗ್ರಾಮದ ಸುತ್ತಮುತ್ತಲೂ ಕೆಲವು ಗುಡ್ಡಗಳಿದ್ದು ಇಲ್ಲಿನ ಜನರು ಸಹ ಭೀತಿಯಲ್ಲಿದ್ದಾರೆ. ಈ ಬಗ್ಗೆ ಕಳೆದ ಬಾರಿ ಅಧ್ಯಯನವನ್ನು ನಡೆಸಲಾಗಿತ್ತು.
ಇದಾದ ಬಳಿಕ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ರಾಷ್ಟೀಯ ಹೆದ್ದಾರಿಯ ಯಾವ್ಯಾವ ಸ್ಥಳ ಅಪಾಯಕಾರಿ ಎನ್ನುವ ಬಗ್ಗೆ ಗುರುತಿಸಿ ಅಂತಹ ಸ್ಥಳಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಐಆರ್ಬಿಗೆ ನಿರ್ದೇಶನ ನೀಡಿತ್ತು. ಮಳೆಗಾಲ ಆರಂಭವಾಗುವ ಪೂರ್ವದಲ್ಲಿ ಜಿಲ್ಲಾಡಳಿತ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಜನರ ಬೇಡಿಕೆಯಾಗಿದೆ. ಮಿರ್ಜಾನ್ ಬಳಿ ಶಿರ್ಸಿ ಕ್ರಾಸ್ ಬಳಿಯೂ ಕುಸಿಯುವ ಮಣ್ಣಿನ ಗುಡ್ಡವನ್ನು ಈಗಾಗಲೇ ತೆರವುಗೊಳಿಸಿ ಆಧುನಿಕ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿ ವ್ಯವಸ್ಥಿತವಾಗಿ ಸಿಮೆಂಟ್ ಲೇಪನ ಮಾಡಲಾಗಿದೆ. ತಂಡ್ರಕುಳಿ ಭಾಗದಲ್ಲೂ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದದ್ದು ಅನಿವಾರ್ಯವಾಗಿದ್ದು ಮಳೆಗಾಲದಲ್ಲಿ ಯಾವುದೇ ರೀತಿ ಹಾನಿಯಾಗದ ರೀತಿಯಲ್ಲಿ ಜಿಲ್ಲಾಡಳಿತವೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ. ಅದು ಗೋವುಗಳ ಸ್ವಚ್ಛಂದ ಸಾಮ್ರಾಜ್ಯ. ಭಾರತದ ಇತಿಹಾಸದಲ್ಲೇ ಹೊಸ ಭಾಷ್ಯ ಬರೆಯಲಿದೆ ಆ ಗೋಸ್ವರ್ಗ. ಮೇ 27ರಂದು ಸಾಕಾರಗೊಳ್ಳಲಿದೆ ರಾಘವೇಶ್ವರ ಶ್ರೀಗಳ ಕನಸು. ಕೋಟ್ಯಾಂತರ ಗೋಪ್ರೇಮಿಗಳ ಹೆಮ್ಮೆಯ ಬೀಡಾಗಲಿದೆ ಬಾನ್ಕುಡಿ. ನೋಡಿ ಈ ಸ್ಟೋರಿನ. ಭೂಸ್ವರ್ಗದಲ್ಲೊಂದು ಗೋಸ್ವರ್ಗ, ಸಹಸ್ರ ಸಹಸ್ರ ಗೋವುಗಳ ಮುಕ್ತ ಸಾಮ್ರಾಜ್ಯ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರುವ ಶ್ರೀ ರಾಮಚಂದ್ರಾಪುರ ಮಠದ ಶಾಖೆ ಶ್ರೀ ರಾಮದೇವ ಬಾನ್ಕುಳಿ ಮಠದ ಪರಿಸರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗೋಸ್ವರ್ಗ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳವರ ವಿಶಿಷ್ಟ ಪರಿಕಲ್ಪನೆ. ಗೋ ಸಂರಕ್ಷಣೆಯ ಈ ಮಹಾನ್ ಪ್ರಯತ್ನದ ಮುಂದುವರಿದ ಭಾಗವೇ ಗೋಸ್ವರ್ಗ. ಒಂದು ಆದರ್ಶ ಗೋಶಾಲೆ, ಇನ್ಯಾರಾದ್ರೂ ಗೋಶಾಲೆ ನೋಡೋದಾದ್ರೆ ಇಲ್ಲಿ ಬಂದು ನೋಡಿ ಕತ್ಕೊಂಡು ಹೋಗ್ಬೇಕು. ಗೋಶಾಲೆ ಹ್ಯಾಂಗ್ ಮಾಡ್ಬೇಕು ಅಂತದೊಂದು ಗೋಶಾಲೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಇಂಥ ಗೋಶಾಲೆ, ನಮ್ಮ ದೇಶದಲ್ಲಿಲ್ಲ. ಹೊರಗಡೆ ಗೋಶಾಲೆಗಳೆಲ್ಲ ನರಕಗಳೇ, ವಿದೇಶಗಳ ಡೈರಿಗಳೆಲ್ಲ ಅದಕ್ಕೆ ಗೋರು ಆಗಿರ್ತಕ್ಕಂಥ ನರಕಗಳು. ಅಂದ್ರೆ ಇಲ್ಲಿ ಸ್ವೇಚ್ಛಾ ಸಂಚಾರ, ಸ್ವೇಚ್ಛೆಯ ಆಹಾರ ಅಂಗಡಿಗೆ, ಸ್ವೇಚ್ಛೆಯ ನೆರಳು ಬಿಸಿಲು, ಅದೆಲ್ಲ ಇರ್ತಕ್ಕಂಥ ಒಂದು ಅಪರೂಪದ ಸ್ವರ್ಗದ ಸೃಷ್ಟಿ ಇಲ್ಲಿ ಬಾನ್ಕುಳಿ ಮಠದಲ್ಲಿ ಆಗ್ತಾ ಇದೆ. ಅದು ಬಾನ್ಕುಳಿ ಮಠದಲ್ಲಿ ಆಗಬೇಕು ಅನ್ನೋದು ಅದು ಭಗವಂತನ ಇಚ್ಛೆ. ಗೋಸ್ವರ್ಗ, ಗೋವು ಮುಕ್ತವಾಗಿ ಬದುಕುವ ವಿನೂತನ ಪರಿಕಲ್ಪನೆ. ಇಷ್ಟ ಬಂದಂತೆ ಓಡಾಟ, ಇಷ್ಟ ಬಂದಾಗ ಇಷ್ಟ ಬಂದಷ್ಟು ಇಷ್ಟ ಬಂದ ಆಹಾರ ಸೇವನೆ, ಇದು ಯಾವುದೇ ಜೀವಿಯ ಮೂಲಭೂತ ಹಕ್ಕು. ಗೋವಿಗಿಂದು ಅದೇ ಇಲ್ಲವಾಗಿದೆ. ಗೋಸ್ವರ್ಗದಲ್ಲಿ ಗೋವನ್ನು ಕಟ್ಟಿ ಸಾಕುವುದಿಲ್ಲ, ಬಿಟ್ಟು ಸಾಕಲಾಗುತ್ತದೆ. ಮನುಷ್ಯರು ನಿಗದಿಪಡಿಸಿದ ಸಮಯದಲ್ಲಿ ನಿಗದಿಪಡಿಸಿದಷ್ಟೇ ಆಹಾರದ ಬದಲು ಗೋವಿಗೆ ಬೇಕಾದ ಆಹಾರವನ್ನು ಅದಕ್ಕೆ ಬೇಕಾದಾಗ ಅದು ಸ್ವೀಕರಿಸುವ ವ್ಯವಸ್ಥೆ ಇರುತ್ತದೆ. ಹೀಗಿರಲಿದೆ ಗೋಸ್ವರ್ಗದ ರಚನೆ. ಗೋಸ್ವರ್ಗದ ನಡುವಿನಲ್ಲಿ ತೀರ್ಥಕುಂಡವಿರುತ್ತದೆ. ಇದರಲ್ಲಿ 7 ದೇವತೆಗಳ ವಿಶೇಷ ಸಾನ್ನಿಧ್ಯವಿರುತ್ತದೆ. ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿ, ಆಂಜನೇಯ, ಭುವನಗಿರಿಯ ಭುವನೇಶ್ವರಿ, ಇಟಗಿಯ ರಾಮೇಶ್ವರ, ಶ್ರೀ ರಾಮಚಂದ್ರಾಪುರ ಮಠದ ಗುರುಪರಂಪರೆ, ಇದೆ ಸಪ್ತ ಸನ್ನಿಧಿ. ಸಪ್ತ ದೇವತಾ ಸಾನ್ನಿಧ್ಯಕ್ಕೆ ಮೂರ್ತಿ ಪೂಜೆ ಇಲ್ಲ, ಇಲ್ಲಿ ಜಲಕ್ಕೆ ಪೂಜೆ. ಈ ಸಾನ್ನಿಧ್ಯಕ್ಕೊಂದು ಅಂದದ ಶಿಲಾಮಂಟಪವಿದೆ. ಈ ಜಲಸನ್ನಿಧಿಯ ಸುತ್ತ ಗೋತೀರ್ಥವೆನ್ನುವ ಸರೋವರವಿರುತ್ತದೆ. ಗೋತೀರ್ಥದ 4 ದಿಕ್ಕಿನಲ್ಲಿ ಗೋವಿನ ಉಪಾಸನೆಗಾಗಿ 4 ಗೋಪದ ವೇದಿಕೆಗಳಿರುತ್ತವೆ. ಪ್ರತಿನಿತ್ಯ ಸಂಧ್ಯಾ ಸಮಯದಲ್ಲಿ ಗೋವುಗಳಿಗೆ ಹಾಗೂ ಜಲದಲ್ಲಿರುವ ಸಪ್ತ ಸಾನ್ನಿಧ್ಯಕ್ಕೆ ಗೋಪದ ವೇದಿಕೆಯಿಂದ ಗೋ ಗಂಗಾರತಿ ಸಂಪನ್ನಗೊಳ್ಳುವುದು. ಇದರ ಸುತ್ತ 1000 ಗೋವುಗಳು ಸ್ವಚ್ಛಂದವಾಗಿ ತಂಪಿನಲ್ಲಿ ಇರುವ ಗೋ ವಿರಾಮವಿರುತ್ತದೆ. ಗೋ ವಿರಾಮದ ಸುತ್ತ ಇರುವ ಗೋ ವಿಹಾರದಲ್ಲಿ ಗೋವುಗಳು ಬಿಸಿಲಿಗೆ ಮೈಯೊಡ್ಡಿ ಮುಕ್ತವಾಗಿ ಸಂಚರಿಸುವ ವ್ಯವಸ್ಥೆ ಇರುತ್ತದೆ. ಇದರ ಒಂದು ಬದಿಯಲ್ಲಿ ಗೋ ತೀರ್ಥದಿಂದ ಹರಿದು ಬರುವ ಪವಿತ್ರ ತೀರ್ಥದಿಂದ ಶುದ್ಧವಾಗಲು ಗೋ ಗಂಗಾ ತೀರ್ಥ ಸ್ನಾನ ಘಟ್ಟವಿರುತ್ತದೆ. ಗೋವುಗಳನ್ನು ವೀಕ್ಷಿಸುತ್ತಾ ಸಪ್ತ ಸನ್ನಿಧಿಯವರೆಗೆ ವೀಕ್ಷಕರು ಸಾಗಲು 4 ತೀರ್ಥ ಪಥಗಳಿರುತ್ತವೆ. ಗೋಸ್ವರ್ಗದ ಸುತ್ತ ಗೋವುಗಳ ವೀಕ್ಷಣೆಗೆಂದು ಪರಿಕ್ರಮ ಪಥವಿರುತ್ತದೆ.
ಗೋಸ್ವರ್ಗದ ಪಕ್ಕದಲ್ಲಿ ಹರಿಯುತ್ತದೆ ಗೋಧಾರ. ಗೋಧಾರೆಯ ಮೇಲಿನ ಗೋವರ್ಧನ ಗಿರಿಯಲ್ಲಿ ಗೋನಂದನ ಎನ್ನುವ ಉದ್ಯಾನದ ನಿರ್ಮಾಣವಾಗುತ್ತದೆ. ಗೋನಂದನದಲ್ಲಿ ಎತ್ತರದಿಂದ ಗೋಸ್ವರ್ಗದ ಮತ್ತು ಸುತ್ತಲ ಸುಂದರ ಪ್ರಕೃತಿಯ ವೀಕ್ಷಣೆಗಾಗಿ ಇರುತ್ತದೆ ವೀಕ್ಷಾ ಗೋಪುರ. ಗೋಸ್ವರ್ಗದ ಪರಿಸರದಲ್ಲಿ ಗೋಪಾಲಕರ ವಸತಿಗಾಗಿ ಗೋಪಾಲ ಭವನ, ಗೋ ಆಹಾರದ ಸಂಗ್ರಹಕ್ಕಾಗಿ ಗೋಗ್ರಾಸ ಭವನ, ಗೋವಿಗೆ ಬೇಕಾದ ಹಿಂಡಿ ಹಾಗೂ ಇತರೆ ಗೋ ಆಹಾರಗಳು ಗೋಸ್ವರ್ಗದಲ್ಲೇ ಸಿದ್ಧವಾಗುತ್ತವೆ. ರಾಸಾಯನಿಕ ಮುಕ್ತ ಹುಲ್ಲು ಬೆಳೆಯಲು ಸುಂದರವಾದ ವಿಶಾಲವಾದ ಹುಲ್ಲುಗಾವಲು ಸುಗ್ರಾಸ ಮತ್ತು ಬಹುದೊಡ್ಡ ಗವ್ಯೋತ್ಪನ್ನ ಘಟಕ. ಇದೇ ಪರಿಸರದಲ್ಲಿ ವಿಶಿಷ್ಟವಾದ ಗುರುಭವನವು ನಿರ್ಮಾಣಗೊಳ್ಳಲಿದೆ. ಸ್ವರ್ಗ ಅಂದ್ರೆ ಸುಮ್ಮನೆ ಸ್ವರ್ಗ ಅಲ್ಲ, ನಿಜವಾಗಿ ಸ್ವರ್ಗವೇ. ಆ ಸ್ವರ್ಗ ಸತ್ಯ ಇದರ ಮುಂದೆ. ಹೀಗೆ ಅಪರೂಪದ ಗೋಸ್ವರ್ಗ ನಿರ್ಮಾಣಗೊಂಡು 27 ಮೇ 2018 ಸಂತರ ಗಣ್ಯರ ಸಾಕ್ಷಿಯಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಇದು ಒತ್ತಾಯ ಆಗ್ರಹ ಇದೆಲ್ಲ ಅಲ್ಲ, ಇದೊಂದು ಯೋಗ. ಯಾರು ಇದರಲ್ಲಿ ಭಾಗಿಯಾಗ್ತಾರೋ ಅವರು ಪುಣ್ಯಾತ್ಮರು, ಅವರು ಅದೃಷ್ಟವಂತರು. ಯಾಕೆಂದ್ರೆ ಇಂಥದೊಂದು ಪುಣ್ಯ ಕಾರ್ಯ ನಿಮ್ಗೆ ಸಿಗೋದಿಲ್ಲ, ಎಲ್ಲ ಕಡೆ ನಡೆಯೋದಿಲ್ಲ, ನಡೆಯೋಕ್ ಸಾಧ್ಯ ಇಲ್ಲ. ಎಲ್ಲೋ ಯುವಕ್ಕೊಮ್ಮೆ ಜಗದಲ್ಲೆಲ್ಲ ಒಂದ್ ಕಡೆಗೆ ಅನ್ನುವಂಥದ್ದು, ಯುವಕ್ಕೊಂದು ಜಗಕ್ಕೊಂದು ಅಂತ ಕಾರ್ಯ ಇದೆ. ಉತ್ತರ ಕನ್ನಡ ಸಿದ್ದಾಪುರ ಸನಿಹದ ಭಾನ್ಕುಳಿಯಲ್ಲಿ ತಲೆ ಎತ್ತಿ ನಿಲ್ಲುತ್ತಿದೆ ಗೋಸ್ವರ್ಗ. ಇದು ಗೋವಿನ ನೋವಿಗೆ ಅಂತ್ಯ ಹಾಡುವ ಭೂಸ್ವರ್ಗ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ವಿಶಿಷ್ಟ ಪರಿಕಲ್ಪನೆಯ ಈ ಗೋಸ್ವರ್ಗದಲ್ಲಿ ಏನೇನಿದೆ ಬನ್ನಿ ನೋಡಿ ಬರೋಣ. ಈ ಭೂಲೋಕ ಸ್ವರ್ಗದ ಹೃದಯ ಭಾಗ ಅಂದರೆ ಗೋತೀರ್ಥದಿಂದಲೇ ನಮ್ಮ ಪಯಣ ಆರಂಭ. ತೀರ್ಥಪಥದ ಮೂಲಕ ಒಳಹೊಕ್ಕರೆ ಸಿಗುವ ಗೋತೀರ್ಥ 100 ಅಡಿಯ ಚತುರಶ್ರದ ಸ್ಫಟಿಕ ನಿರ್ಮಲ ಸುವಿಶಾಲ ಸರೋವರ. ಕಲಾಮಯವಾದ ಶಿಲಾಮಯ ಮಂಟಪದಲ್ಲಿ ಜಲರೂಪದಲ್ಲಿ ನೆಲೆಸಿರುವ ಶ್ರೀರಾಮನೇ ಮೊದಲಾದ 7 ಮಹಾದೇವತೆಗಳ ದಿವ್ಯ ಸಾನ್ನಿಧ್ಯ ಇಲ್ಲಿದೆ. ಈ ಸಪ್ತ ಸಾನ್ನಿಧ್ಯಕ್ಕೆ ಭಕ್ತಿಪೂರ್ವಕವಾಗಿ ಪ್ರದಕ್ಷಿಣೆಗೈಯಲೆಂದೇ ಇರಲಿದೆ ಪ್ರದಕ್ಷಿಣ ಪಥ. ಒಂದೆಡೆ ಸರೋವರದ ಸಪ್ತ ಸಾನ್ನಿಧ್ಯಗಳಿಗೆ ಗಂಗಾರತಿ, ಇನ್ನೊಂದೆಡೆ ತಿರುಗಿದರೆ ಸರೋವರದ ಸುತ್ತ ಸ್ವತಂತ್ರವಾಗಿ ವಿಹರಿಸುವ ಸಹಸ್ರ ಗೋವುಗಳಿಗೆ ಗೋ ಆರತಿ ನಡೆಸಲೆಂದೇ ಇವೆ 4 ದಿಕ್ಕುಗಳಲ್ಲಿನ ಗೋಪದಗಳು. ಇವೇ ಸತ್ಸಂಗ ವೇದಿಕೆಗಳಲ್ಲಿ ಗೋವುಗಳ ಶ್ರವಣ ಸುಖಕ್ಕಾಗಿ ಹಾಗೂ ಗೋ ಪ್ರೇಮಿಗಳಿಗಾಗಿ ನಡೆಯಲಿವೆ ಪ್ರವಚನ ಕೀರ್ತನಾದಿಗಳು. ಇದನ್ನು ಎಲ್ಲರೂ ಕಲೆತು ಸವಿಯಲೆಂದೇ 4 ದಿಕ್ಕುಗಳಲ್ಲಿದೆ ವಿಶಾಲವಾದ ಸಭಾಭವನ. ಅದರಾಚೆ ಸಹಸ್ರ ಗೋವುಗಳಿಗೆ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ಅಂದಾಜು 30,000 ಚದರಡಿಗಳಿಗೂ ಅಧಿಕ ವ್ಯಾಪ್ತಿಯ ಗೋವಿರಾಮ. ಗೋವುಗಳಿಗೆ ಸದಾಕಾಲ ಮೇವು ಲಭ್ಯಗೊಳ್ಳುವ ಸದಾ ತೃಪ್ತಿ. ಗೋಸ್ವರ್ಗದಲ್ಲಿ ಗೋವುಗಳು ಸ್ವಚ್ಛಂದವಾಗಿ ವಿಹರಿಸಲೆಂದೇ ಇದೆ ಗೋವಿಹಾರ. ಇಲ್ಲಿ ಗೋವುಗಳು ಸಂಪೂರ್ಣ ಸ್ವತಂತ್ರ. ಸರಿಸುಮಾರು 70,000 ಚದರಡಿಗಳಿಗೂ ಅಧಿಕ ವ್ಯಾಪ್ತಿಯ ವೈಶಾಲ್ಯದಲ್ಲಿ ನಿರ್ಮಾಣವಾಗುತ್ತಿರುವ ಈ ಗೋವಿಹಾರದಲ್ಲಿ ಅಲ್ಲಲ್ಲಿ ಗೋವಿನ ಜಲಪಾನಕ್ಕಾಗಿ ಶಿಲಾಮಯ ಜಲಾಶ್ರಯಗಳಿವೆ. ಅದೇ ಸುಧಾಸಲೀಲ. ಇವೇ ಗೋವಿರಾಮ ಗೋವಿಹಾರಗಳಲ್ಲಿವೆ ನಂದಿಶಾಲೆ, ಧೇನುಶಾಲೆ, ವತ್ಸಶಾಲೆ ಮುಂತಾದ ಅಂತರ್ವಿಭಾಗಗಳು. ಈ ವಿರಾಟ್ ಗೋ ನಿವಾಸವನ್ನು ಹೀಗೆ 4 ವಿಭಜಿಸಿರುವುದು ನಮ್ಮನ್ನು ಗೋವುಗಳ ನಡುವಿನಿಂದಲೇ ಗೋತೀರ್ಥಕ್ಕೆ ಕೊಂಡೊಯ್ಯುವ 4 ದಿಕ್ಕಿನಲ್ಲಿರುವ ತೀರ್ಥಪಥಗಳು
ಮತ್ತು ಸಂಪೂರ್ಣ ಗೋಸ್ವರ್ಗದ ವೀಕ್ಷಣೆ ಪ್ರದಕ್ಷಿಣೆಗೆ ಅನುವು ಮಾಡಿಕೊಡುವ ಮಹಾಮಾರ್ಗ ಪ್ರೇಕ್ಷಾಪಥ. ಇದರಾಚೆಗಿರಲಿದೆ ರಥಪಥ. ಇದು ಪ್ರತ್ಯಕ್ಷ ಗೋಮಾತೆಯೇ ರಥವೇರಿ ನಡೆಸಿಕೊಡುವ ಗೋ ರಥೋತ್ಸವಕ್ಕೆ ಸಾಧನವಾದ ರಥಬೀದಿ. ಇದು ಗೋಸ್ವರ್ಗದ ಹೃದಯ ಭಾಗದ ಚಿತ್ರಣವಾದರೆ ಇದರ ಸುತ್ತಲಿನ ಇನ್ನೂ ಅನೇಕ ರಚನೆಗಳು ಚಿತ್ರಣದ ರೂಪದಲ್ಲಿ ಇನ್ನೂ ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಮೂಡಿಬರಲಿದೆ. ನಿರೀಕ್ಷಿಸಿ. ಇನ್ನು ಜಿಲ್ಲೆಯ ಹೆಮ್ಮೆ ಎನಿಸಿದೆ ಅಶೋಕಿಯ ಆರೋಗ್ಯಧಾಮ. ಜನರ ಜೀವಸೆಲೆಯಾಗಿದೆ ಸಸ್ಯ ಸಂಜೀವಿನಿ ಪಂಚಕರ್ಮ ಕೇಂದ್ರ. ನವರಸಗಳನ್ನು ಹೊಂದಿದೆ ಮಲ್ಟಿ ಸ್ಪೆಷಾಲಿಟಿ ಆಯುರ್ವೇದಿಕ ಚಿಕಿತ್ಸಾಲಯ. ರಾಜ್ಯದಲ್ಲೇ ಮೊದಲು ಇಂತಹ ಸುಸಜ್ಜಿತ ಜನಸೇವಾಧಾಮ. ಇದು ಜನಸೇವೆಯೇ ಜನಾರ್ದನನ ಸೇವೆ ಎನ್ನುವ ಶರ್ಮಾ ದಂಪತಿಯ ಕನಸಿನ ಕೂಸು. ಗೋಕರ್ಣದ ಅಶೋಕಾವನದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಸ್ಯ ಸಂಜೀವಿನಿ ಪಂಚಕರ್ಮ ಕೇಂದ್ರವು 23ರಂದು ಲೋಕಾರ್ಪಣೆಗೊಂಡಿದೆ. ಜಿಲ್ಲೆಯ ಮಟ್ಟಿಗೆ ಅತ್ಯಂತ ವಿಶೇಷವಾದ ಈ ಸಸ್ಯ ಸಂಜೀವಿನಿ ಆಸ್ಪತ್ರೆ ಯಾವುದೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೇನು ಕಡಿಮೆಯಿಲ್ಲ. ಆಯುರ್ವೇದಿಕ ಆಸ್ಪತ್ರೆಗಳು ಜಿಲ್ಲೆಯಲ್ಲಿ ಇಲ್ಲವೆಂದಲ್ಲ, ಪ್ರಸಿದ್ಧಿ ಪಡೆದ ಹಲವು ಚಿಕಿತ್ಸಾಲಯಗಳು ಇವೆ. ಆದರೆ ಅಶೋಕಿಯ ಈ ಸಸ್ಯ ಸಂಜೀವಿನಿಯ ಸ್ಪೆಷಾಲಿಟಿ ಏನೆಂದ್ರೆ ಪಂಚಕರ್ಮ ಚಿಕಿತ್ಸೆ. ಅಷ್ಟವಿಧಾನಾಳಿ, ಪರೀಕ್ಷಾ ಯೋಗ ಮಂದಿರ, ಧ್ಯಾನ ಪ್ರಾಣಾಯಾಮ, ಪಥ್ಯ ಆಹಾರ, ಸ್ವರ್ಣಾಮೃತ ಪ್ರಾಶನ, ಔಷಧಿ ಸಸ್ಯವನ, ಸಾವಯವ ತರಕಾರಿ ತೋಟ, ದೈವನಾಥ ಗೋಶಾಲೆ, ಜೇನು ಸಾಕಾಣಿಕೆ, ಔಷಧಿಯ ಸಸ್ಯ ನರ್ಸರಿ, ಔಷಧಿಯ ಕಾಷ್ಟ ಭವನ ಮುಂತಾದ ವಿಶೇಷತೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಅತ್ಯಂತ ವಿಶಿಷ್ಟವೆನಿಸಿದೆ ಜಾಲಾಂತರ ಬಂಧ ಪ್ರಯೋಗ. ಯಾವುದೇ ನೋವು, ರಕ್ತಸ್ರಾವವಿಲ್ಲದೆ ಜಾಲಾಂತರ ಬಂಧದ ಮೂಲಕ ಹಲ್ಲನ್ನ ತೆಗೆಯುವುದು ವಿಶಿಷ್ಟವೆನಿಸಿದೆ. ಅಧಿಕ ರಕ್ತದೊತ್ತಡ ಹಾಗೂ ಮಧುಮೇಹಿಗಳು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಹಲ್ಲು ತೆಗೆಸಿಕೊಳ್ಳುವ ವಿಶೇಷವಾದ ಕ್ರಮ ಇದು. ಆಸ್ಪತ್ರೆಯ ಸುತ್ತಲೂ ಹಸಿರುಮಯ, ಗಿಡಮೂಲಿಕೆಗಳು ಬಿಡುವ ಉಸಿರನ್ನ ಸೇವಿಸುತ್ತಾ ಇಲ್ಲಿನ ಗಾರ್ಡನ್ಗಳಲ್ಲಿ ಓಡಾಡಿದ್ರೂ ಸಾಕು, ಅದೆಂಥದು ಆಹ್ಲಾದಕರ ವಾತಾವರಣ ನಮ್ಮಲ್ಲಿ ಕಾಣಿಸುತ್ತೆ. ಆರೋಗ್ಯಧಾಮದ ಪ್ರತಿಯೊಂದು ಕೊಠಡಿಗಳಲ್ಲಿಯೂ ಮರಗಳಿಂದಲೇ ತಯಾರಿಸಿದ ಮಂಚುಗಳನ್ನ ಕಲ್ಪಿಸಲಾಗಿದೆ. ರೋಗಿಗಳಿಗೆ ಸಾವಯವ ಅಡುಗೆಯನ್ನೇ ನೀಡಲಾಗುತ್ತೆ. ಇಲ್ಲಿನ ಸ್ವಚ್ಛಂದ ಪರಿಸರದ ಮಧುರಾನುಭೂತಿಯನ್ನ ಅನುಭವಿಸುವುದೇ ಒಂದು ರೋಮಾಂಚನಕಾರಿ ಅನುಭವವನ್ನ ನೀಡುತ್ತೆ. ಡಾಕ್ಟರ್ ಪತಂಜಲಿ ಶರ್ಮಾ ಹಾಗೂ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಈ ಸಸ್ಯ ಸಂಜೀವಿನಿಯ ಬೆನ್ನೆಲುಬಾಗಿದ್ದಾರೆ. ಯಾವುದೇ ಸಂಘ ಸಂಸ್ಥೆಗಳ ಸಹಾಯ ಹಸ್ತವನ್ನ ಅವಲಂಬಿಸದೆ ಜನಸೇವೆಯ ಕನಸನ್ನ ನನಸು ಮಾಡಿಕೊಂಡ ಇವರ ಸಾಧನೆ ಇಡೀ ಜಿಲ್ಲೆಯೇ ಮೆಚ್ಚುವಂತದ್ದು. ಇನ್ನಷ್ಟು ವಿಶೇಷತೆಗಳನ್ನು ಹೊತ್ತು ನಾಳೆ ಮತ್ತೆ ನಿಮ್ಮೊಂದಿಗೆ ಬರ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ನಮಸ್ಕಾರ.